ಕಾಂಗ್ರೆಸ್ ಸೀಟು ಹಂಚಿಕೆ ಬಗ್ಗೆ ಮನವರಿಕೆಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. 2024 ಲೋಕಸಭಾ ಚುನಾವಣೆ ಇನ್ನೇನು ಕೆಲವೇ ಕೆಲವು ದಿನಗಳಷ್ಟೇ ಬಾಕಿ ಇದೆ. ಈ ಚುನಾವಣೆಯನ್ನ ಗೆಲ್ಲಲೇಬೇಕು ಅಂತ ಒಂದು ಕಡೆ ಮೈತ್ರಿ, ಇನ್ನೊಂದು ಕಡೆ ಕಾಂಗ್ರೆಸ್, ಎರಡೂ ಕೂಡ ಸೆಣಸಾಟವನ್ನ ನಡೆಸ್ತಾ ಇವೆ. ಸರಣಿ ಸಭೆ ಬೆನ್ನಲ್ಲಿ ಉಭಯರಿಂದ ಒಗ್ಗಟ್ಟಿನ ಮತ ಮಂತ್ರವನ್ನು ಕೂಡ ಜಪಿಸ್ತಾ ಇದ್ದಾರೆ. ಎಸ್ ಮೈತ್ರಿ ಹೊಂದಾಣಿಕೆ ಮೂಡಿಸೋದಕ್ಕೆ ನಡೀತಾ ಇದೆ ತಂತ್ರ. ಹೇಗಾದ್ರೂ ಮಾಡಿ 2024 ಗದ್ದುಗೆಯನ್ನ ಗೆಲ್ಲಲೇಬೇಕು ಅಂತ. ಹಾಗೆ ಕೊನೆ ಹಂತದಲ್ಲಿ ಯಾವುದೇ ರೀತಿಯಾದಂತ ಎಡವಟ್ಟು ಆಗಬಾರದು ಅಂತ ಈಗಿನಿಂದಲೇ ಕಾರ್ಯ ಪ್ರವೃತ್ತಿಯಲ್ಲಿ ತೊಡಗಿದ್ದಾರೆ ನಾಯಕರು. ಎಸ್ ಗಮನಿಸ್ತಾ ಇದ್ದೀರಾ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮಾಡಬೇಕು ಅಂತ ಇತ್ತ ಮೈತ್ರಿ ಪಡೆ ಬಹಳ ದೊಡ್ಡ ಮಟ್ಟದಲ್ಲಿ ಕಸರತ್ತನ್ನು ನಡೆಸ್ತಾ ಇದೆ. ಟಾರ್ಗೆಟ್ 25 ರೀಚ್ ಆಗ್ಲೇಬೇಕು ಅಂತ ಇನ್ನೊಂದು ಕಡೆ ವಿಪಕ್ಷ ನಾಯಕ ಹಾಗೆ ರಾಜ್ಯಾಧ್ಯಕ್ಷರು ಕೂಡ ಭಾರೀ ಸೆಣಸಾಟವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಟ್ಟು ಈ ಬಾರಿಯೂ ಕೂಡ ದೆಹಲಿಯಲ್ಲಿ ತಮ್ಮದೇ ಗದ್ದುಗೆಯನ್ನ ಏರಿಸಬೇಕು, ಪ್ರಧಾನಿಯನ್ನ ಆ ಸ್ಥಾನದಲ್ಲೇ ನೋಡಬೇಕು ಅಂತ ಮಹದಾಸಿಯನ್ನ ಇಟ್ಕೊಂಡಿದ್ದಾರೆ. ಹಾಗಾಗಿನೇ ರಾಜ್ಯ ಸೇರಿದಂತೆ ರಾಷ್ಟ್ರದಲ್ಲೂ ಕೂಡ ಎಲ್ಲಾ ನಾಯಕರು ಭರದ ಸಿದ್ಧತೆಯನ್ನ ಮಾಡಿಕೊಳ್ಳುವುದರ ಮುಖಾಂತರ ಸರಣಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಉಭಯ ನಾಯಕರಿಂದಲೂ ಕೂಡ ಒಗ್ಗಟ್ಟಿನ ಮತಮಂತ್ರವನ್ನ ಜಪಿಸ್ತಾ ಇದ್ದಾರೆ. ಎಸ್ ಈಗ ಯಾರಿಗೆ ಟಿಕೆಟ್ ಕೊಟ್ರೆ ಪ್ಲಸ್ ಆಗುತ್ತೆ, ಯಾರಿಗೆ ಟಿಕೆಟ್ ಕೊಡದೇ ಇದ್ರೆ ಮೈನಸ್ ಆಗುತ್ತೆ, ಇದನ್ನ ಗಮನಿಸ್ತಾ ಇದ್ದಾರೆ. ಯಾಕಂತಂದ್ರೆ ಹೋದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಹೀನಾಯವಾಗಿ ಸೋತಂತಹ ಬಿಜೆಪಿ ಎಡವಟ್ಟನ್ನ ಮಾಡಿಕೊಂಡಿತ್ತು. ಬೇಕಾಬಿಟ್ಟಿಯಾಗಿ ಯಾರ್ಯಾರಿಗೂ ಟಿಕೆಟ್ ಅನ್ನ ಕೊಟ್ಟು ಅಲ್ಲಿ ಸೋಲನ್ನ ಕಂಡಂತಹ ಬಿಜೆಪಿಗೆ ಈ ಬಾರಿ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾದಂತಹ ಎಡವಟ್ಟು ಆಗಬಾರದು. ಸರಣದ ಬಿಜೆಪಿ ನಾಯಕರ ಹಾಗೆ ಮಾಜಿ ಸಿಎಂನ ಮತ ಭೇಟಿ, ಹಾಗಾದ್ರೆ ಏನಾಗ್ತಾ ಇದೆ? ವಿ ಸೋಮಣ್ಣ ಆಯ್ತು, ಸಿಟಿ ರವಿ ಆಯ್ತು, ಈಗ ಪ್ರತಾಪ್ ಸಿಂಹ ಅವರ ಸರತಿ. ಕುಮಾರಸ್ವಾಮಿ ಅವರ ಕಾಲಿಗೆ ನಮಸ್ಕರಿಸಿದ್ದಾರೆ ಬಿಜೆಪಿಯ ಸಂಸದ. ಹಿಂದೆ ವಿ ಸೋಮಣ್ಣ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಮನೆಗೆ ತೆರಳಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಂಡಿದ್ರು. ಅದಾದ ನಂತರ ಸಿಟಿ ರವಿಯವರು ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟು ಮಾತುಕತೆ ಚರ್ಚೆಯನ್ನು ನಡೆಸಿದ್ರು. ಈಗ ಚುನಾವಣೆ ಸಮೀಪಿಸ್ತಾ ಇದೆ, ಪ್ರತಾಪ್ ಸಿಂಹ ಅವರು ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಭೇಟಿ ಆಗಿರೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಮೊನ್ನೆಯಷ್ಟೇ ಕಷ್ಟಕಾಲದಲ್ಲಿ ಬೆನ್ನಿಗೆ ನಿಂತಹ ಕುಮಾರಣ್ಣ ನಿಮಗೆ ಥ್ಯಾಂಕ್ಸ್ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಪ್ರತಾಪ್ ಸಿಂಹ ಅವರು ನಮಸ್ಕರಿಸಿದ್ರು. ಮೈಸೂರು ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವಂತಹ ಸಾಲುಗಳು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಅಷ್ಟೇ ಕುತೂಹಲವನ್ನು ಕೂಡ ಕೆರಳಿಸ್ತಾ ಇದೆ. ಗಮನಿಸ್ತಾ ಇದ್ರ ಒಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ಬೊಕ್ಕೆಯನ್ನ ಕೊಡ್ತಾ ಇದ್ದಾರೆ, ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಯಾಕಂತಂದ್ರೆ ಈ ಮಾತು ಕೂಡ ಹೇಳಿದ್ದಾರೆ, ಕಷ್ಟ ಕಾಲದಲ್ಲಿ ಬೆನ್ನಿಗೆ ನಿಂತಿದ್ದೀರಾ ಕುಮಾರಣ್ಣನವರೇ, ನಿಮ್ಮ ಸಹಾಯವನ್ನ ನಾನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಬಿಗ್ ಥ್ಯಾಂಕ್ಸ್ ನಿಮಗೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಬಿದ್ದು ನಮಸ್ಕಾರವನ್ನ ಮಾಡಿದ್ದಾರೆ. ಇತ್ತೀಚೆಗೆ ಹಾಸನ ಬಳಿ ಮರಗಳ ಮಾರಣ ಹೋಮ ವಿಚಾರದಲ್ಲಿಯೂ ಕೂಡ ಪ್ರತಾಪ್ ಸಿಂಹ ಅವರ ಸಹೋದರ ಎಂದಾರಲ್ಲ ಅವರ ಬಂಧನ ಆಗಿತ್ತು, ಬಂಧನ ಆಗಿ ಬಿಡುಗಡೆ ಕೂಡ ಆಗಿತ್ತು. ಲೋಕಸಭೆಯೊಳಗೆ ಪ್ರತಾಪ್ ಸಿಂಹ ಹೆಸರಲ್ಲಿ ಪಾಸ್ ಗಿಟ್ಟಿಸ್ಕೊಂಡು ಒಳನುಗ್ಗಿ ದಾಂಧಲೆ ಕೂಡ ನಡೆದಿತ್ತು. ಮೈಸೂರು ಕೊಡಗು ಕ್ಷೇತ್ರದ ಮುಂಬರುವ ಲೋಕಸಭೆ ಚುನಾವಣೆ ಸಂಬಂಧ ಹೀಗೆ ಹಲವು ವಿಷಯಗಳು ಕೂಡ ನಡೀತು. ಪ್ರತಾಪ್ ಸಿಂಹ ಅವರು ಒಂದಲ್ಲ ಒಂದು ಸುದ್ದಿಯಲ್ಲಿ ಇದ್ದೇ ಇದ್ರು. ಯಾಕಂತಂದ್ರೆ ಮೊನ್ನೆ ಸಂಸತ್ ಭವನಕ್ಕೆ ಟಿಕೆಟ್ ಕೊಟ್ಟಿದ್ರು ಪ್ರತಾಪ್ ಸಿಂಹ ಅವರು, ಅಲ್ಲೆಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರ ಪರ ವಿರೋಧ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಯ್ತು. ಇನ್ನೇನು ಇವರಿಗೆ ಟಿಕೆಟ್ ಕೊಡೋದಿಲ್ಲ, ಲೋಕಸಭಾ ಚುನಾವಣೆಗೆ ಇವರು ಸ್ಪರ್ಧೆ ಮಾಡೋದಿಲ್ಲ, ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತಲೂ ಕೂಡ ಹೇಳಲಾಗ್ತಾ ಇತ್ತು. ಹಾಗೆ ಹೇಳ್ತಾ ಇದ್ದಂತೇನೆ ಈಗ ಬಿಜೆಪಿ ಹಾಗೆ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿದೆ. ಈಗ ಆಲ್ಮೋಸ್ಟ್ ಆಲ್ ಮೈಸೂರು ಭಾಗ ಏನಿದೆ, ಹಳೆ ಮೈಸೂರು ಭಾಗದ ಅಧಿಪತಿ ಎಚ್ ಡಿ ಕುಮಾರಸ್ವಾಮಿ ಅವರು. ಹಾಗಾಗಿ ಇವರ ಜೊತೆ ಸಂಪರ್ಕ ಹೆಚ್ಚು ಮಾಡಿಕೊಂಡ್ರೆ, ಇವರ ಜೊತೆ ಒಡನಾಟವನ್ನು ಹೆಚ್ಚು ಮಾಡಿಕೊಂಡ್ರೆ ಮೇ ಬಿ ಮೆ ನಾಟ್ ಬಿ
ಈ ಬಾರಿಯೂ ಕೂಡ ಟಿಕೆಟ್ ಅನ್ನ ಗಿಟ್ಟಿಸಿಕೊಳ್ಳಬಹುದು ಅನ್ನುವಂತ ಆತ್ಮವಿಶ್ವಾಸವನ್ನ ಪ್ರತಾಪ್ ಸಿಂಹ ಅವರು ಇಟ್ಕೊಂಡಿರಬಹುದು. ಹಾಗಾಗಿನೇ ಲೋಕಸಭೆ ಚುನಾವಣೆಗೆ ಬಿಜೆಪಿ ಹಾಗೆ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿದ್ದು. ಮೈಸೂರು ಮಂಡ್ಯ ಕ್ಷೇತ್ರಗಳ ಟಿಕೆಟ್ಗೆ ಜೆಡಿಎಸ್ ಆಕಾಂಕ್ಷಿ ಅನ್ನುವಂತ ವದಂತಿ ಕೂಡ ಹೆಚ್ಚಾಗಿ ಕೇಳ್ತಾ ಇದೆ. ಈಗ ಆಲ್ಮೋಸ್ಟ್ ಆಲ್ 4-5 ಕ್ಷೇತ್ರಗಳ ಮೇಲೆ ಎಚ್ ಡಿ ಕುಮಾರಸ್ವಾಮಿ ಅವರು ಕಣ್ಣನ್ನ ಇಟ್ಟಿದ್ದಾರೆ. ಮಂಡ್ಯ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಈ ಕ್ಷೇತ್ರಗಳನ್ನ ನಾವು ಬಿಟ್ಕೊಡೋದಿಲ್ಲ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಕೇಳಿದ್ದಾರೆ. ಇತ್ತ ಮೈಸೂರಿನ ಮೇಲೆ ಪ್ರತಾಪ್ ಸಿಂಹ ಅವರು ಕಣ್ಣಾಕಿದ್ದಾರೆ, ಆ ಭಾಗದಿಂದನೇ ಆ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಈ ಬಾರಿ ಹೈಕಮಾಂಡ್ ಎಲ್ಲೋ ಒಂದು ಕಡೆ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡುತ್ತೋ ಇಲ್ವೋ ಅನ್ನುವಂತಹ ಪ್ರಶ್ನೆಯು ಕೂಡ ಮೂಡ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಮನೆಗೆ ತೆರಳಿ ಹೂವಿನ ಬೊಕ್ಕೆ ನೀಡಿ, ಕಷ್ಟಕಾಲದಲ್ಲಿ ನನ್ನ ಬೆನ್ನಿಗೆ ನಿಂತಿದ್ದೀರಾ ಕುಮಾರಣ್ಣನವರೇ, ನಿಮ್ಗೆ ಬಿಗ್ ಥ್ಯಾಂಕ್ಸ್ ಅಂತ ಎಚ್ ಡಿ ಕುಮಾರಸ್ವಾಮಿ ಅವರ ಕಾಲಿಗೆ ಕೂಡ ಬಿದ್ದಿದ್ದಾರೆ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಒಟ್ಟಾರೆಯಾಗಿ ಯಾರಿಗೆ ಟಿಕೆಟ್ ಕೊಡಬೇಕು, ಎಲ್ಲಿಂದ ಟಿಕೆಟ್ ಕೊಡಬೇಕು ಒಂದೂ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಮನೆಗೆ ಬಂದು ಬಂದು ಕಾಲಿಗೆ ಬೀಳ್ತಾ ಇದ್ದಾರೆ, ನಮಸ್ಕರಿಸ್ತಾ ಇದ್ದಾರೆ, ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಚ್ ಡಿ ಕುಮಾರಸ್ವಾಮಿ ಅವರು ಏನ್ ಟಾರ್ಗೆಟ್ ಮಾಡ್ತಾ ಇದಾರಲ್ಲ, ಆ ಕ್ಷೇತ್ರಗಳ ನಾಯಕರೇ ಬಂದು ಕೇಳ್ತಾ ಇರುವಂಥದ್ದು. ಇತ್ತ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ಮನೆಗೆ ಹೋಗಿ ಈಗ ಮಾತುಕತೆ ನಡೆಸಿರ್ತಾರೆ. ಒಂದು ಕಡೆ ಪ್ರತಾಪ್ ಸಿಂಹ, ಇನ್ನೊಂದು ಕಡೆ ವಿ ಸೋಮಣ್ಣ. ತುಮಕೂರು ಲೋಕಸಭಾ ಟಿಕೆಟ್ ಮೇಲೆ ನನಗೆ ಆಸೆ ಇದೆ, ಆಕಾಂಕ್ಷೆ ಇದೆ, ಏನಾದರೂ ಮಾಡಿ ಮಾಡಿಕೊಡಿ ಅಂತಲೂ ಕೂಡ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಏನು ಕೇಳಿಲ್ಲ, ಇಲ್ಲಿ ಡೈರೆಕ್ಟ್ ಮಾಜಿ ಪ್ರಧಾನಿ ದೇವೇಗೌಡರ ಜೊತೆನೆ ತಮ್ಮ ಅಹವಾಲನ್ನ ಹಂಚಿಕೊಂಡಿದ್ರು ವಿ ಸೋಮಣ್ಣ ಅವರು. ಅದಾದ ನಂತರ ದೆಹಲಿಗೆ ಭೇಟಿ ಕೂಡ ಕೊಟ್ಟಿದ್ರು. ಹಾಗಾಗಿ ಎಲ್ಲೊಂದು ಕಡೆ ಒಂದು ಕಡೆ ಸ್ನೇಹ ಸಂಬಂಧ ಕಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಮಾಜಿ ಪ್ರಧಾನಿ ದೇವೇಗೌಡರು ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟ್ ಬಸವರಾಜ್ ಹುಗಾರ್. ಎಸ್ ಬಸವರಾಜ್ ಬ್ಯಾಕ್ ಟು ಬ್ಯಾಕ್ ವಿ ಸೋಮಣ್ಣ ಆಯ್ತು, ಸಿ ಟಿ ರವಿ ಆಯ್ತು, ಈಗ ಪ್ರತಾಪ್ ಸಿಂಹ ಅವರ ಸರತಿ. ಏನಾದರೂ ಮುಂದಾಲೋಚನೆ ಇಟ್ಕೊಂಡು ಅಂದ್ರೆ ಟಿಕೆಟ್ ಕೇಳುವ ನೆಪದಲ್ಲಿ ಹೋದ್ರ ಹೇಗೆ, ಏನೇನ್ ಚರ್ಚೆ ಆಯ್ತು ಅಂತ. ಚಂದ್ರಕಲಾ, ಈಗಾಗಲೇ ಬಿಜೆಪಿ ಮತ್ತು ಜೆಡಿಎಸ್ ಎರಡು ಒಂದು ಮೈತ್ರಿಯಿಂದ ಸಾಕಷ್ಟು ಒಂದ್ ಕಡೆ ಬಿಜೆಪಿ ಪಾಳ್ಯದಲ್ಲಿ ಕೆಲವೊಂದಿಷ್ಟು ನಾಯಕರು ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡುವಂತ ಒಂದು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಸಾಕಷ್ಟು ನಾಯಕರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ಸಮಾಲೋಚನೆ ಕೂಡ ನಡೆಸಿದ್ದಾರೆ. ಅದೇ ರೀತಿ ಇವತ್ತು ಪ್ರತಾಪ್ ಸಿಂಹ ಅವರು ಕೂಡ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಒಂದಿಷ್ಟು ಚರ್ಚೆ ಕೂಡ ನಡೆಸಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಜೆಡಿಎಸ್ ನ ಒಂದು ಪ್ರಾಬಲ್ಯ ಇರತಕ್ಕಂತಹ ಕ್ಷೇತ್ರಗಳಲ್ಲಿ ಒಂದು ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಬೇಕು ಅನ್ನುವಂತಹ ವಿಚಾರವನ್ನ ಈಗಾಗಲೇ ಮುಂದಿಟ್ಟಿರುವಂತದ್ದು ಹೈಕಮಾಂಡ್ ನಾಯಕರ ಮುಂದೆ. ಹಾಗಾಗಿ ಆ ಒಂದು ಭಾಗದಲ್ಲಿ ಅದರ ಒಂದು ಅಡಿಯಲ್ಲಿ ಮೈಸೂರು ಕೂಡ ಪ್ರತಾಪ್ ಸಿಂಹ ಅವರಿಗೆ ಸೇರಿದಂತ ಒಂದು ಲೋಕಸಭಾ ಕ್ಷೇತ್ರ, ಅವರೇ ಕೂಡ ಈಗ ಹಾಲಿ ಸಂಸದರು ಕೂಡ ಹೌದು. ಆ ಒಂದು ಕ್ಷೇತ್ರಕ್ಕೆ ಕೂಡ ಒಂದ್ ಕಡೆ ಬೇರೆಯವರಿಗೆ ಟಿಕೆಟ್ ಕೊಡ್ತಾರೆ ಅಥವಾ ಜೆಡಿಎಸ್ ಆ ಒಂದು ಕ್ಷೇತ್ರವನ್ನ ಕೇಳುತ್ತೆ, ಈ ಎಲ್ಲ ಊಹಾಪೋಹಗಳು ಕೂಡ ಸಾಕಷ್ಟು ಒಂದ್ ಕಡೆ ಚರ್ಚೆ ಆಗ್ತಾ ಇದಾವೆ. ಈ ಒಂದು ಬೆನ್ನಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಒಂದು ಟಿಕೆಟ್ ನ ಖಚಿತ ಪಡಿಸಿಕೊಳ್ಳಲು ಒಂದ್ ಕಡೆ ಮಾತುಕತೆ ನಡೆಸಿಕೊಳ್ಳಲು ಕುಮಾರಸ್ವಾಮಿ ಅವ್ರ ಹತ್ರ ಬಂದ್ರ ಅನ್ನುವಂತ ವಿಚಾರ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಲೋಕಸಭಾ ಚುನಾವಣೆ ಅಕಡೆ ಸಾಕಷ್ಟು ರಂಗ್ ಏರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆ ಸಾಕಷ್ಟು ಕುತೂಹಲ ಕೂಡ ಮೂಡಿಸಿದೆ. ಚಂದ್ರಕಲಾ, ಇನ್ನೊಂದು ಕೂಡ ಗಮನಿಸ್ತಾ ಇದ್ದೀವಿ, ಈಗ ಎಲ್ಲೊಂದು ಕಡೆ ಎಡವಟ್ ಆಗೋದಿಲ್ವಾ, ಇತ್ತ ಸ್ನೇಹ ಸಂಬಂಧವನ್ನು ಕೂಡ ಬಿಡೋದಕ್ಕ ಆಗೋದಿಲ್ಲ. ಯಾಕಂತಂದ್ರೆ ಪ್ರತಾಪ್ ಸಿಂಹ ಆಗಿರ್ಬೋದು, ವಿ ಸೋಮಣ್ಣ ಆಗಿರ್ಬೋದು, ಸಿ ಟಿ ರವಿ ಆಗಿರ್ಬೋದು, ಇತ್ತ ಎಚ್ ಡಿ ಕುಮಾರಸ್ವಾಮಿ ಅವರು ಕೇಳಿರುವಂತಹ ಕ್ಷೇತ್ರದ ಮೇಲೇನೆ ಈ ನಾಯಕರು ಕಣ್ಣನ್ನ ಹಾಕಿದ್ದಾರೆ, ಏನಾಗ್ಬೋದು ಅಂತ. ಒಂದು 5-6 ಕ್ಷೇತ್ರಗಳು ಬೇಕು ಅನ್ನುವಂತ ಹೈಕಮಾಂಡ್ ನಾಯಕರ ಮುಂದೆ ಒಂದು ಬೇಡಿಕೆ ನೀಟಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಈ ಒಂದು ನಿಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಒಂದು ಪ್ರಾಬಲ್ಯ ಇರುವಂತದ್ದು, ಅದರಲ್ಲಿ ಮೈಸೂರು ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಕೋಲಾರ ಈ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದಿಷ್ಟು ಹಿಡಿತಾ ಇದೆ. ಹಾಸನ ಆಗಿರ್ಬೋದು, ಈ ಒಂದು ಕ್ಷೇತ್ರನ ಜೆಡಿಎಸ್ ಪಕ್ಷಕ್ಕೆ ಬಿಟ್ಕೊಡ್ಬೇಕು ಅನ್ನುವಂತ ಒಂದಿಷ್ಟು ಬೇಡಿಕೆಯನ್ನ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ದೇವೇಗೌಡರು ಕೂಡ ಒಂದು ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಆ ಒಂದು ಕ್ಷೇತ್ರದಲ್ಲಿ ಇರತಕ್ಕಂಥ ಬಿಜೆಪಿಯ ಏನು ಆಕಾಂಕ್ಷೆಗಳು ಏನಿದ್ದಾರೆ, ಹಾಲಿ ಏನಿದ್ದಾರೆ, ಅವರೆಲ್ಲಾ ಸಂಸದರು ಕೂಡ ಈಗಾಗಲೇ ಸಾಕಷ್ಟು ಒಂದ್ ಕಡೆ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ರೆ, ಅಂದ್ರೆ ಕ್ಷೇತ್ರವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನ. ಯಾಕಂತಂದ್ರೆ ಜೆಡಿಎಸ್ ನ ನಾಯಕರಿಗೆ ಆ ಕೊಟ್ರೆ ಅವರು ಯಾವ ಅಭ್ಯರ್ಥಿಗೆ ಒಂದು ಕೊಡ್ತಾರೆ ಅನ್ನುವಂತ ಒಂದು ಆತಂಕ ಕೂಡ ಇರುವಂತದ್ದು. ಹಾಗಾಗಿ ಜೆಡಿಎಸ್ ಮತ್ತೆ ಬಿಜೆಪಿಯ ಮೈತ್ರಿಕೂಟ ಇರುವಂತ ಸಂದರ್ಭದಲ್ಲಿ ಆ ಒಂದು ಕ್ಷೇತ್ರವನ್ನು ಕೂಡ ನಮಗೆ ಇರಲಿ ಅನ್ನುವಂತ ಪ್ರಯತ್ನವನ್ನ ಈಗಾಗಲೇ ಸಾಕಷ್ಟು ನಾಯಕರು ಮಾಡ್ತಾ ಇದ್ರೆ, ಅದರ ಅಡಿಯಲ್ಲೇ ಪ್ರತಾಪ್ ಸಿಂಹ ಅವರು ಕೂಡ ಅಂತದೊಂದು ಒಂದು ಪ್ರಯತ್ನಕ್ಕೆ ಇಳಿದ್ರ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಚಂದ್ರಕಲಾ, ಥ್ಯಾಂಕ್ ಯು ಬಸವರಾಜ್ ಹೋಗ ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.